ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ ಥಿಯೇಟರ್ ನಲ್ಲಿ ಇವತ್ತು ನಾವು ಹಾಲಿವುಡ್ ನ ಬ್ಯೂಟಿಫುಲ್ ಮೂವಿ ಆದಂತಹ ಆ ಡಾಗ್ಸ್ ವೇ ಹೋಮ್ ಮೂವಿಯನ್ನ ನೋಡೋಣ. ಈ ಮೂವಿಯ ಕಾನ್ಸೆಪ್ಟ್ ಹತ್ತತ್ರ ಕನ್ನಡದಲ್ಲಿ ಬರ್ತಾ ಇರುವಂತಹ 777 ಚಾರ್ಲಿ ಮೂವಿಗೆ ಇನ್ಸ್ಪಿರೇಷನ್ ಅಂತಿದೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 777 ಚಾರ್ಲಿ ಟೀಸರ್ಗೂ ಈ ಆ ಡಾಗ್ಸ್ ವೇ ಹೋಮ್ ಮೂವಿಯ ಸೀನ್ಗಳಿಗೂ ಹತ್ತತ್ರ ತುಂಬಾ ಸಾಮ್ಯತೆಗಳಿವೆ. ಹಾಗಾಗಿ 777 ಚಾರ್ಲಿ ಮೂವಿ ಆ ಡಾಗ್ಸ್ ವೇ ಹೋಮ್ ಮೂವಿಯ ಇನ್ಸ್ಪಿರೇಷನ್ ಇರಬಹುದೇನೋ ಅನ್ನೋದು ನನ್ನ ಡೌಟು. ಒಂದು ವೇಳೆ 777 ಚಾರ್ಲಿ ಚಿತ್ರದ ಕತೆ ಬೇರೆಯೂ ಕೂಡ ಇರಬಹುದು, ಅದೇನೇ ಇರಲಿ ಆ ಡಾಗ್ಸ್ ವೇ ಹೋಮ್ ಅನ್ನೋ ಬ್ಯೂಟಿಫುಲ್ ಮೂವಿಯನ್ನು ನಾವು ಇವತ್ತು ಸಖತ್ ಮೂವಿ ಥಿಯೇಟರ್ನಲ್ಲಿ ನೋಡೋಣ. ಈ ಸಿನಿಮಾದ ಆರಂಭದಲ್ಲಿಯೇ ನಮಗೊಂದು ಕನ್ಸ್ಟ್ರಕ್ಷನ್ ಸೈಟನ್ನು ತೋರಿಸಲಾಗುತ್ತೆ. ಅದರಲ್ಲಿ ಒಂದು ಫಿಟ್ಬುಲ್ ಡಾಗ್ ತನ್ನ ಮರಿಗಳೊಂದಿಗೆ ವಾಸ ಮಾಡ್ತಾ ಇರುತ್ತೆ. ಅಲ್ಲಿಯೇ ಹಲವಾರು ಬೆಕ್ಕುಗಳು ಮತ್ತು ಅದರ ಮರಿಗಳು ಕೂಡ ಬೆಳೀತಾ ಇರ್ತವೆ. ಆದರೆ ಒಂದಿನ ಅಲ್ಲಿಗೆ ಅನಿಮಲ್ ಕಂಟ್ರೋಲ್ ಆಫೀಸರ್ಗಳು ಬಂದ್ಬಿಡ್ತಾರೆ. ಬಂದವರೇ ಅಲ್ಲಿದ್ದಂತಹ ಪಿಟ್ಬುಲ್ ಮತ್ತು ಪಿಟ್ಬುಲ್ನ ಮರಿಗಳನ್ನು ಹಿಡಿದುಕೊಂಡು ಹೋಗ್ತಾರೆ. ಆದರೆ ಪಿಟ್ಬುಲ್ನ ಒಂದೇ ಒಂದು ಮರಿ ಅವರಿಂದ ತಪ್ಪಿಸ್ಕೊಂಡು ಅಲ್ಲೇ ಉಳಿದು ಬಿಡುತ್ತೆ. ಆ ಮರಿ ಅನಿಮಲ್ ಕಂಟ್ರೋಲ್ ಆಫೀಸರ್ಗಳು ಅವರ ಅಮ್ಮನನ್ನು ಎಳೆದುಕೊಂಡು ಹೋಗೋದನ್ನು ನೋಡ್ತಾ ನಿಂತಿರುತ್ತೆ. ಆನಂತರ ಅಲ್ಲಿಯೇ ಇದ್ದಂತಹ ಇನ್ನೊಂದು ಬೆಕ್ಕು ತನ್ನ ಮರಿಗಳ ಜೊತೆ ಪಿಟ್ಬುಲ್ನ ಮರಿಯನ್ನು ಕೂಡ ಬೆಳೆಸತೊಡಗುತ್ತೆ. ಹಾಗಾಗಿ ಈ ಪಿಟ್ಬುಲ್ನ ನಾಯಿ ಮರಿ ಅವತ್ತಿನಿಂದ ಕ್ಯಾಟ್ನ ಮರಿಯಾಗಿ ಬೆಳೆತೊಡಗುತ್ತೆ. ಒಂದು ದಿನ ಈ ಪ್ರಿಮೈಸಸ್ನ ಒಳಗೆ ಒಬ್ಬ ಹುಡುಗ ಮತ್ತು ಹುಡುಗಿ ಬರ್ತಾರೆ. ಆ ಹುಡುಗನ ಹೆಸರು ಲ್ಯೂಕಸ್. ಲ್ಯೂಕಸ್ ಅಲ್ಲಿದ್ದ ಬೆಕ್ಕಿನ ಮರಿಗಳಿಗೆ ಊಟವನ್ನು ನೀಡ್ತಾನೆ. ಆಗ ಅಲ್ಲಿಯೇ ಮರಿಯಲ್ಲಿದ್ದಂತಹ ಪಿಟ್ಬುಲ್ನ ಮರಿ ಲ್ಯೂಕಸ್ನನ್ನು ನೋಡುತ್ತೆ. ಆಗ ಆ ಪಿಟ್ಬುಲ್ನ ಮರಿಗೆ ಅರ್ಥ ಆಗುತ್ತೆ ಲ್ಯೂಕಸ್ ತುಂಬ ಒಳ್ಳೆಯವನು, ಹೃದಯವಂತ ಅಂತ. ಆ ಪಿಟ್ಬುಲ್ನ ಮರಿಗೆ ಲ್ಯೂಕಸ್ನ ಒಳ್ಳೆತನ ಇಷ್ಟ ಆಗುತ್ತೆ ಮತ್ತು ಓಡ್ತಾ ಓಡ್ತಾ ಲ್ಯೂಕಸ್ನ ಹತ್ತಿರಕ್ಕೆ ಹೋಗುತ್ತೆ. ಪಿಟ್ಬುಲ್ನ ಮರಿಯನ್ನು ನೋಡಿದಂತಹ ಲ್ಯೂಕಸ್ ಅದನ್ನು ಎತ್ಕೊಂಡು ಮುದ್ದಾಡ್ತಾನೆ. ಅವನಿಗೂ ಕೂಡ ಆ ಮರಿ ತುಂಬ ಇಷ್ಟವಾಗುತ್ತೆ. ಪಿಟ್ಬುಲ್ನ ಮರಿಯನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ತಾನೇ ಸಾಕ್ಕೊಳ್ಬೇಕು ಅಂತ ಲ್ಯೂಕಸ್ ಡಿಸೈಡ್ ಮಾಡ್ತಾನೆ ಮತ್ತು ಅದನ್ನು ಎತ್ಕೊಂಡು ತನ್ನ ಮನೆಗೆ ಹೋಗ್ತಾನೆ. ಲ್ಯೂಕಸ್ನ ಮನೆಯಲ್ಲಿ ಆತನ ತಾಯಿ ಮತ್ತು ಇವನು ಇಬ್ಬರೇ ಇರ್ತಾರೆ. ಈಗ ಜೊತೆಗೆ ಅಂತ ಹೇಳಿ ಒಂದು ಪಿಟ್ಬುಲ್ನ ಮರಿಯನ್ನು ತಗೊಂಡು ಬಂದಿರ್ತಾನೆ ಮತ್ತು ಅದಕ್ಕೆ ಬೆಲ್ಲ ಅಂತ ಹೆಸರಿಡ್ತಾನೆ. ಟೈಮ್ ಕಳೀತಾ ಕಳೀತಾ ಹೋದಂಗೆಲ್ಲ ಲ್ಯೂಕಸ್ ಮತ್ತು ಬೆಲ್ಲ ಒಡನಾಟ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇಬ್ಬರು ಕೂಡ ಮನೆಯಲ್ಲಿದ್ದಾಗಲೆಲ್ಲ ಜೊತೆಯಾಗೇ ಇರ್ತಾರೆ. ಬೆಲ್ಲ ಮನೆಯಲ್ಲಿದ್ದರೂ ಕೂಡ ಲ್ಯೂಕಸ್ ಹೊರಗಿನಿಂದ ಬರೋದನ್ನೇ ಕಾಯ್ತಾ ಇರುತ್ತೆ. ಬಂದ ನಂತರ ಅವನ ಜೊತೆಯಲ್ಲೇ ಸದಾ ಕಾಲ ಇರುತ್ತೆ. ಒಂದಿನ ಬೆಲ್ಲ ಲ್ಯೂಕಸ್ನ ತಾಯಿಯ ಜೊತೆ ಸುತ್ತಾಡಿಕೊಂಡು ಮನೆಗೆ ವಾಪಸ್ ಬರುತ್ತೆ. ಆಗ ಅಲ್ಲಿಗೆ ಪಕ್ಕದ ಮನೆಯಾತನೊಬ್ಬ ಬರ್ತಾನೆ. ಆತ ಲ್ಯೂಕಸ್ನ ಮಾಮಗೆ ಹೇಳ್ತಾನೆ, ನಿಮ್ಮ ಮಗ ನನ್ನ ವಿರುದ್ಧ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನನ್ನ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ತುಂಬ ಕ್ಯಾಟ್ಗಳು ವಾಸ ಮಾಡ್ತಾ ಇದ್ದಾವೆ ಮತ್ತು ಅದನ್ನು ಕೆಡಬಾರದು ಅಂತ ಕಂಪ್ಲೇಂಟ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಸೈಟ್ನಲ್ಲಿ ನಿಜವಾಗ್ಲೂ ಕೂಡ ಅಷ್ಟೊಂದು ಬೆಕ್ಕುಗಳು ಇಲ್ಲವೇ ಇಲ್ಲ ಅಂತ ವಾದಿಸ್ತಾನೆ. ಅದಕ್ಕೆ ಲ್ಯೂಕಸ್ನ ಮದರ್ ಹೇಳ್ತಾಳೆ, ನನ್ನ ಮಗ ಯಾವತ್ತೂ ಕೂಡ ತಪ್ಪು ಕೆಲಸ ಮಾಡೋದಿಲ್ಲ ಅಂತ. ಇದಕ್ಕೂ ಮುಂಚೆ ಬೆಲ್ಲ ಸಿಕ್ಕಿದಂತಹ ಜಾಗವೇ ಆ ಕನ್ಸ್ಟ್ರಕ್ಷನ್ ಸೈಟ್ ಆಗಿರುತ್ತೆ ಮತ್ತು ಅಲ್ಲಿ ಬೆಕ್ಕುಗಳ ಫ್ಯಾಮಿಲಿ ವಾಸ ಮಾಡೋದ್ರಿಂದ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡದಂತೆ ಆತ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾನೆ. ಆ ಈವ್ನಿಂಗ್ ಲ್ಯೂಕಸ್ ಮನೆಗೆ ಬರ್ತಾನೆ. ತನ್ನ ಬಾಗಿಲಿಗೆ ಅಂಟಿಸಲಾಗಿದ್ದಂತಹ ಒಂದು ಲೆಟರನ್ನು ನೋಡ್ತಾನೆ. ಅದರಲ್ಲಿ ಮನೆಯ ಓನರ್ ಮನೆಯನ್ನು ಚೆಕ್ ಮಾಡಲು ಬರ್ತಾ ಇರೋದಾಗಿ ಬರೆಯಲಾಗಿರುತ್ತೆ. ಇದರಿಂದಾಗಿ ಲ್ಯೂಕಸ್ಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಆತ ಬೆಲ್ಲನನ್ನು ತನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾನೆ. ಯಾಕಂದರೆ ಆ ಏರಿಯಾದಲ್ಲಿ ಪಿಟ್ಬುಲ್ಗಳನ್ನು ಮನೆಯಲ್ಲಿ ಸಾಕುವಂತಿರೋದಿಲ್ಲ. ಆತ ಅದನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅದನ್ನು ಒಂದು ಸ್ಟೋರ್ ರೂಮ್ನಲ್ಲಿ ಬಂಧಿಸಿರ್ತಾನೆ, ಯಾಕಂದರೆ ಅದು ಯಾರಿಗೂ ಕಾಣಿಸ್ಬಾರ್ದು ಅಂತ. ಆದರೆ ತುಂಬ ಸಮಯದವರೆಗೂ ಬೆಲ್ಲ ಲ್ಯೂಕಸ್ನನ್ನು ಬಿಟ್ಟಿರೋದಿಲ್ಲ. ಅದು ಬೊಗಳೋದಕ್ಕೆ ಶುರು ಮಾಡುತ್ತೆ. ಅವನ ಜೊತೆ ಕೆಲಸ ಮಾಡುವಂಥ ಕೊಲೀಗ್ಗಳೆಲ್ಲ ಆ ಸ್ಟೋರ್ ರೂಮ್ಗೆ ಬರ್ತಾರೆ. ಲ್ಯೂಕಸ್ ಮತ್ತೆ ಸ್ಟೋರ್ ರೂಮ್ಗೆ ವಾಪಸ್ ಬರ್ತಾನೆ. ಅಲ್ಲಿ ಬೆಲ್ಲನನ್ನು ನೋಡ್ತಾರೆ. ಲ್ಯೂಕಸ್ ಎಲ್ಲರಿಗೂ ಬೆಲ್ಲನನ್ನು ಪರಿಚಯಿಸ್ತಾನೆ. ಅದು ಎಲ್ಲರಿಗೂ ಕೂಡ ಇಷ್ಟವಾಗುತ್ತೆ. ಅದಾದ ನಂತರ ಡೈಲಿ ಲ್ಯೂಕಸ್ನ ಜೊತೆ ಬೆಲ್ಲ ಹಾಸ್ಪಿಟಲ್ಗೆ ಬರೋದಕ್ಕೆ ಶುರು ಮಾಡುತ್ತೆ. ಒಂದಿನ ಬೆಲ್ಲ ಲ್ಯೂಕಸ್ ಮತ್ತು ಲ್ಯೂಕಸ್ನ ಫ್ರೆಂಡ್ನ ಜೊತೆ ಮನೆ ಕಡೆ ಹೋಗ್ತಾ ಇರುತ್ತೆ. ಆಗ ಲ್ಯೂಕಸ್ಗೆ ಅಲ್ಲೊಂದು ಕನ್ಸ್ಟ್ರಕ್ಷನ್ ಸೈಟನ್ನು ತೆರವು ಮಾಡ್ತಾ ಇರೋದು ಕಾಣಿಸುತ್ತೆ. ತಕ್ಷಣ ಆತ ಹೋಗಿ ಅಲ್ಲಿ ವಿಚಾರಿಸ್ತಾನೆ. ಅಷ್ಟರಲ್ಲಿ ಪಕ್ಕದ ಮನೆ ಆತ ಅಲ್ಲಿಗೆ ಬರ್ತಾನೆ. ಆಗ ಅವನು ಹೇಳ್ತಾನೆ, ಇವುಗಳನ್ನು ತೆರವುಗೊಳಿಸೋದಕ್ಕೆ ನನ್ನ ಹತ್ರ ಪರ್ಮಿಷನ್ ಇದೆ ಮತ್ತು ಅನಿಮಲ್ ಕಂಟ್ರೋಲ್ ಬೋರ್ಡ್ನವರು ಬಂದು ಇದನ್ನೆಲ್ಲ ಚೆಕ್ ಮಾಡಿದ್ದಾರೆ ಅಂತ ಆತ ಹೇಳ್ತಾನೆ. ಇಲ್ಲಿ ಯಾವುದೇ ಬೆಕ್ಕುಗಳು ಕೂಡ ವಾಸ ಮಾಡ್ತಾ ಇಲ್ಲ ಅಂತ ವಾದಿಸ್ತಾನೆ. ಲ್ಯೂಕಸ್ನ ಜೊತೆಗಿದ್ದ ಫ್ರೆಂಡ್ ಅಲ್ಲಿದ್ದ ಜಾಗವನ್ನೆಲ್ಲ ವಿಡಿಯೋ ಮಾಡತೊಡಗ್ತಾಳೆ. ಆಗ ಆ ಕನ್ಸ್ಟ್ರಕ್ಷನ್ ಸೈಟ್ನ ಒಳಗಿನಿಂದ ಬೆಕ್ಕುಗಳು ಓಡ್ತಾ ಹೊರಗಡೆ ಬರ್ತವೆ. ಅವಳು ಅದೆಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ತಾಳೆ. ಇದಾದ ನಂತರ ಲ್ಯೂಕಸ್ನ ಪಕ್ಕದ ಮನೆಯಾತನ ಪರ್ಮಿಷನ್ ಕ್ಯಾನ್ಸಲ್ ಆಗೋಗುತ್ತೆ. ಲ್ಯೂಕಸ್ ರಾತ್ರಿ ಮನೆಯಲ್ಲಿರ್ತಾನೆ. ಆಗ ಅನಿಮಲ್ ಕಂಟ್ರೋಲ್ ಬೋರ್ಡ್ನ ಆಫೀಸರ್ ಒಬ್ಬ ಅಲ್ಲಿಗೆ ಬರ್ತಾನೆ. ಆತನ ಹೆಸರು ಜ್ಯಾಕ್. ಲ್ಯೂಕಸ್ ಸೈಟ್ನ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ಪಕ್ಕದ ಮನೆಯಾತ ಅನಿಮಲ್ ಕಂಟ್ರೋಲ್ ಬೋರ್ಡ್ನ ಆಫೀಸರನ್ನು ಇವನು ಮನೆಗೆ ಕಳಿಸಿರ್ತಾನೆ. ಜ್ಯಾಕ್ ಲ್ಯೂಕಸ್ಗೆ ಹೇಳ್ತಾನೆ, ನಿಮ್ಮ ಮನೆಯಲ್ಲಿ ಒಂದು ಪಿಟ್ಬುಲ್ ಇದೆ, ಆದರೆ ಈ ಡೆನ್ವರ್ ಏರಿಯಾದಲ್ಲಿ ಪಿಟ್ಬುಲ್ಗಳನ್ನು ಸಾಕೋದನ್ನು ನಿಷೇಧಿಸಲಾಗಿದೆ. ಯಾಕಂದರೆ
ಪಿಟ್ಬುಲ್ ಅನ್ನೋದು ತುಂಬಾ ಡೇಂಜರಸ್ ಆದಂತಹ ಬ್ರೀಡ್ ಆಗಿದೆ. ಜಾಕ್ ಲ್ಯೂಕಸ್ಗೆ ವಾರ್ನ್ ಮಾಡ್ತಾನೆ, ಒಂದು ವೇಳೆ ಯಾವತ್ತೇ ಆಗಲಿ ನಿಮ್ಮ ಮನೆಯ ಪಿಟ್ಬುಲ್ ಡಾಗ್ ರಸ್ತೆಯಲ್ಲಿ ಕಾಣಿಸಿದ್ರೆ ಅದನ್ನ ಹಿಡಿದುಕೊಂಡು ಹೋಗ್ತೀವಿ ಅಂತ ಹೇಳ್ತಾನೆ. ಈ ಮಾತಿನಿಂದ ಲ್ಯೂಕಸ್ ತುಂಬಾ ಬೇಜಾರಾಗ್ತಾನೆ. ಒಂದಿನ ಬೆಲ್ಲ ಮನೆಯಲ್ಲಿರಬೇಕಾದ್ರೆ ಮನೆಯ ಹೊರಗಡೆ ಕಿಟಕಿಯಿಂದ ಸಣ್ಣದಾದ ಅಳಿಲೊಂದು ಕಾಣಿಸುತ್ತೆ. ಆ ಅಳಿಲನ್ನು ಹಿಡಿದುಕೊಳ್ಳೋದಕ್ಕೋಸ್ಕರ ಬೆಲ್ಲ ಅದರ ಹಿಂದೆ ಓಡುತ್ತೆ. ಓಡ್ತಾ ಓಡ್ತಾ ಅದು ರಸ್ತೆಗೆ ಬರುತ್ತೆ. ಆದರೆ ಅಷ್ಟರಲ್ಲಿ ಲ್ಯೂಕಸ್ ಅಲ್ಲಿಗೆ ಬರ್ತಾನೆ. ಲ್ಯೂಕಸ್ನ ಹಿಂದಿನಿಂದ ಆಫೀಸರ್ ಜಾಕ್ ಕೂಡ ಬರ್ತಾನೆ. ಆತ ಲ್ಯೂಕಸ್ಗೆ ಧಮಕಿ ಹಾಕ್ತಾನೆ. ಬೆಲ್ಲ ನನ್ನ ರೋಡ್ನಲ್ಲಿ ನೋಡಿದ ತಕ್ಷಣ ಅದನ್ನ ಹಿಡ್ಕೊಂಡು ಹೋಗ್ತೀವಿ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ ಅಂತ ಗದರಿಸ್ತಾನೆ ಮತ್ತು ಬೆಲ್ಲನನ್ನು ಹಿಡಿದುಕೊಳ್ತಾನೆ. ಲ್ಯೂಕಸ್ ಬೆಲ್ಲನನ್ನು ಹಿಡಿದಾಗ ಅದನ್ನು ವಿರೋಧಿಸ್ತಾನೆ. ಆದರೆ ಡೆಲವರ್ ಕಾನೂನಿನ ಪ್ರಕಾರ ಅವನಿಂದ ಏನೂ ಕೂಡ ಮಾಡೋದಕ್ಕಾಗಲ್ಲ. ಹೀಗಾಗಿ ಇಷ್ಟ ಇಲ್ಲದೇ ಇದ್ರೂ ಕೂಡ ಲ್ಯೂಕಸ್ ಬೆಲ್ಲನನ್ನು ಜಾಕ್ನ ಜೊತೆ ಕಳಿಸ್ಕೊಡ್ಲೇಬೇಕಾಗುತ್ತೆ. ಜಾಕ್ ಬೆಲ್ಲನನ್ನು ಒಂದು ಶೆಲ್ಟರ್ ಹತ್ರ ಕರ್ಕೊಂಡು ಬರ್ತಾನೆ. ಆ ಶೆಲ್ಟರ್ನಲ್ಲಿ ಅದಾಗಲೇ ಸಾಕಷ್ಟು ನಾಯಿಗಳನ್ನು ಬಂದಿಡಲಾಗಿರುತ್ತೆ. ಬೆಲ್ಲನನ್ನು ಆ ಶೆಲ್ಟರ್ನಲ್ಲಿ ಕೂಡಿ ಹಾಕಲಾಗುತ್ತೆ. ಬೆಲ್ಲ ಲ್ಯೂಕಸ್ನನ್ನು ನೆನೆದು ಜೋರಾಗಿ ಬಗಳ್ತಾನೆ ಇರುತ್ತೆ. ಸ್ವಲ್ಪ ದಿನಗಳ ನಂತರ ಲ್ಯೂಕಸ್ ಬೆಲ್ಲನನ್ನು ನೋಡಲು ಆ ಶೆಲ್ಟರ್ಗೆ ಬರ್ತಾನೆ. ಬೆಲ್ಲನನ್ನು ತನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಲ್ಯೂಕಸ್ ಭಾರೀ ಪ್ರಮಾಣದ ಫೈನನ್ನು ಕಟ್ಟಬೇಕಾಗುತ್ತೆ. ಆಗ ಅಲ್ಲಿದ್ದ ಆಫೀಸರ್ ಹೇಳ್ತಾಳೆ, ಮತ್ತೆ ಏನಾದರೂ ಬೇಲ್ ರಸ್ತೆಗೆ ಬಂದರೆ ಅದನ್ನು ಕುಂದಾಕಲಾಗುತ್ತೆ ಅಂತ ವಾರ್ನ್ ಮಾಡ್ತಾಳೆ. ಇದರಿಂದಾಗಿ ಇಷ್ಟ ಇಲ್ಲದೇ ಇದ್ರೂ ಕೂಡ ಬೆಲ್ಲನನ್ನು ತನ್ನ ಫ್ರೆಂಡ್ನ ದೂರದ ಸಂಬಂಧಿಗಳ ಮನೆಯಲ್ಲಿ ಅದನ್ನು ಬಿಡೋದಕ್ಕೆ ನಿರ್ಧರಿಸ್ತಾರೆ. ಅವರು ಬೆಲ್ಲನನ್ನು ಬಿಡುವ ಸ್ಥಳ ಲ್ಯೂಕಸ್ನ ಮನೆಯಿಂದ ಸುಮಾರು 400 ಮೈಲಿಗಳಷ್ಟು ದೂರ ಇರುತ್ತೆ. ಆ ದೂರದ ಸಂಬಂಧಿಗಳು ಕೂಡ ಬೆಲ್ಲನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ಬೆಲ್ಲ ಮನಸ್ಸು ಲ್ಯೂಕಸ್ನ ಮನೆಯ ಕಡೆ ಎಳಿತಾ ಇರುತ್ತೆ. ತನ್ನ ಮನೆ ಏನಿದ್ರು ಲ್ಯೂಕಸ್ನ ಮನೆ ಅಂತ ಅದು ಅಂದ್ಕೊಳ್ತಾ ಇರುತ್ತೆ. ಬೆಲ್ಲನನ್ನು ಇರಿಸ್ಕೊಂಡಿರುವಂಥ ಮನೆ ಅದನಿಗೆ ಲ್ಯೂಕಸ್ ಕಾಲ್ ಮಾಡ್ತಾನೆ. ಲ್ಯೂಕಸ್ ಅವನಿಗೆ ಹೇಳ್ತಾನೆ, ನಾನೊಂದು ಜಾಗವನ್ನು ನೋಡಿದ್ದೀನಿ, ಆ ಏರಿಯಾದಲ್ಲಿ ನಾನು ಮತ್ತು ಬೆಲ್ಲ ಇರೋದಕ್ಕೆ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ಫೋನ್ನಲ್ಲಿ ಹೇಳ್ತಾ ಇರ್ತಾನೆ. ಹಾಗಾಗಿ ನಾನು ಬೆಲ್ಲನನ್ನು ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಫೋನಲ್ಲಿ ಹೇಳ್ತಾನೆ. ಆದರೆ ಬೆಲ್ಲ ಲ್ಯೂಕಸನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರುತ್ತೆ. ನೆಕ್ಸ್ಟ್ ಡೇ ಲ್ಯೂಕಸ್ ಬರುವುದಕ್ಕೂ ಮುಂಚೆನೆ ಅಲ್ಲಿನ ಕಾಂಪೌಂಡನ್ನು ಹಾರಿ ಲ್ಯೂಕಸ್ನ ಮನೆಯ ಹಾದಿ ಹಿಡಿದು ಬಿಡುತ್ತೆ. ಬೆಲ್ಲ ಅಂದ್ಕೊಳ್ಳುತ್ತೆ, ಏನೇ ಆಗಲಿ ನಾನು ಲ್ಯೂಕಸ್ನ ಮನೆಯನ್ನು ತಲುಪಲೇಬೇಕು ಅಂತ ನಿರ್ಧರಿಸಿರುತ್ತೆ. ಆದರೆ ಅದಕ್ಕೆ ಗೊತ್ತಿರೋದಿಲ್ಲ ನನ್ನ ಮುಂದೆ ತುಂಬ ದೊಡ್ಡ ಸವಾಲಿದೆ ಅಂತ. ಮುಂದೆ ತಾನು ಸುಮಾರು 400 ಕಿಲೋಮೀಟರ್ಗಳಷ್ಟು ದೂರ ಪ್ರಯಾಣವನ್ನು ಮಾಡಬೇಕಾಗುತ್ತೆ ಅಂತ. ಅದು ನ್ಯೂ ಮೆಕ್ಸಿಕೋದಿಂದ ಡೆನ್ವರ್ವರೆಗೆ ಕ್ರಮಿಸಬೇಕಾಗಿರುತ್ತೆ. ಅದು ಅತ್ತ ಜಂಪ್ ಆಗುತ್ತಲೇ ಇತ್ತೆ ಲ್ಯೂಕಸ್ ಬೆಲ್ಲನನ್ನು ಉಟ್ಕೊಂಡು ಮನೆಗೆ ಬರ್ತಾನೆ. ಆದರೆ ಬೆಲ್ಲ ಅದಾಗಲೇ ಅಲ್ಲಿಂದ ಎಸ್ಕೇಪ್ ಆಗಿರುತ್ತೆ. ಅದೇನು ರಾತ್ರಿ ಬೆಲ್ಲ ಒಂದು ಕಾಡಿನಲ್ಲಿ ರಾತ್ರಿಯನ್ನು ಕಳೆಯುತ್ತೆ. ಆ ನೆಕ್ಸ್ಟ್ ಡೇ ತನ್ನ ಊಟಕ್ಕೋಸ್ಕರ ಅದು ಒಂದು ಮೊಲವನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಆ ಮೊಲವನ್ನು ಹಿಡಿಯೋದಿಕ್ಕಾಗೋದಿಲ್ಲ. ಅದಾದ ನಂತರ ಬೆಲ್ಲ ಅಲ್ಲಿದ್ದ ಒಂದು ಸಣ್ಣ ಪಟ್ಟಣಕ್ಕೆ ಎಂಟ್ರಿ ಆಗುತ್ತೆ. ಅಲ್ಲೊಂದಷ್ಟು ನಾಯಿಗಳು ಪಾರ್ಕ್ನಲ್ಲಿ ಊಟ ಮಾಡ್ತಾ ಇದ್ದಾವೆ. ಅವುಗಳ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಊಟವನ್ನು ಹೇಗೆ ಪಡೆದುಕೊಳ್ಬೇಕು ಅಂತ ಕಲ್ತ್ಕೊಳ್ಳುತ್ತೆ. ರಾತ್ರಿ ಆಗುತ್ತೆ, ಅಲ್ಲಿದ್ದ ನಾಯಿಗಳೆಲ್ಲ ತಮ್ಮ ತಮ್ಮ ಮನೆಗಳಿಗೆ ಸೇರಿಕೊಳ್ತವೆ. ಆದರೆ ಬೆಲ್ಲಾಗಿ ತನ್ನ ಮನೆಗೆ ಹೋಗಬೇಕಾಗಿದೆ. ಹಾಗಾಗಿ ಅದು ಆ ಪಟ್ಟಣದಿಂದ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ನಂತರ ಅದು ಅಲ್ಲಿದ್ದ ಒಂದು ಫಾರೆಸ್ಟನ್ನು ತಲುಪುತ್ತೆ. ಅಲ್ಲಿ ಅದಕ್ಕೆ ಗುಂಡಿನ ಶಬ್ದವೊಂದು ಕೇಳಿಸುತ್ತೆ. ಹುಷಾರಾಗಿ ಆ ಸ್ಥಳವನ್ನು ತಲುಪುತ್ತೆ. ಅಲ್ಲಿ ದೊಡ್ಡದಾದ ಕಾಡು ಬೆಕ್ಕೊಂದು ಸತ್ತು ಬಿದ್ದಿರುತ್ತೆ. ಬೇಟೆಗಾರರು ಅದನ್ನು ಬಂದೂಕಿನಿಂದ ಶೂಟ್ ಮಾಡಿರ್ತಾರೆ. ಅವರೆಲ್ಲರೂ ಅಲ್ಲಿಗೆ ಓಡ್ಬರ್ತಾ ಇರ್ತಾರೆ. ಆಗ ತಕ್ಷಣ ಬೆಲ್ಲ ಕಾಡಿನೊಳಕ್ಕೆ ಓಡೋಗುತ್ತೆ. ಅಲ್ಲಿ ಬೇಟೆಗಾರರಿಗೆ ಬಲಿಯಾಗಿದ್ದ ಕಾಡು ಬೆಕ್ಕಿನ ಮರಿ ಎಂದು ಕಾಣಿಸುತ್ತೆ. ಆ ಕಾಡು ಬೆಕ್ಕಿನ ಮರಿ ಬೆಲ್ಲನನ್ನು ಫಾಲೋ ಮಾಡುತ್ತೆ. ಆಗ ಬೆಲ್ಲಗೆ ನೆನಪಾಗುತ್ತೆ, ತಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ತನ್ನ ತಾಯಿಯನ್ನು ಹಿಡ್ಕೊಂಡು ಹೋಗಿದ್ರು, ಆಗ ಅಲ್ಲಿದ್ದ ಬೆಕ್ಕೊಂದು ನನ್ನನ್ನು ಸಾಕ್ತು ಅಂತ ಅದಕ್ಕೆ ಅರ್ಥ ಆಗುತ್ತೆ. ಹಾಗಾಗಿ ಬೆಲ್ಲ ಆ ಕಾಡು ಬೆಕ್ಕಿನ ಮರಿಯ ಪೋಷಣೆಯನ್ನು ತನ್ನ ಜವಾಬ್ದಾರಿ ಅಂದ್ಕೊಳ್ಳುತ್ತೆ ಮತ್ತು ಅದರ ತಾಯಿ ಆಗುತ್ತೆ. ಈಗಾಗಲೇ ಬೆಲ್ಲ ಗೊತ್ತಿರುತ್ತೆ ಊಟವನ್ನು ಹೇಗೆ ಹುಡುಕಬೇಕು ಅಂತ. ಅದು ಊಟವನ್ನು ತೆಗೆದುಕೊಂಡು ಆ ಕಾಡು ಬೆಕ್ಕಿನ ಮರಿಗೆ ತಿನ್ನಿಸುತ್ತೆ. ದಿನಗಳು ಉರುಳ್ತಾ ಉರುಳ್ತಾ ಆ ಕಾಡು ಬೆಕ್ಕಿನ ಮರಿ ಒಂದಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಒಂದೊಂದ್ಸಾರಿ ಆ ಕಾಡು ಬೆಕ್ಕಿನ ಮರಿ ರಾತ್ರಿ ಆಗುತ್ತಲೇ ಹೊರಗೋಗುತ್ತೆ ಮತ್ತು ಬೆಳಗಾಗುತ್ತಲೇ ಬೆಲ್ಲಗೋಸ್ಕರ ಮೀನನ್ನು ಹಿಡಿದುಕೊಂಡು ಬಂದಿರುತ್ತೆ. ಒಂದಿನ ಕಾಡು ಬೆಕ್ಕನ್ನು ಭೇಟಿಯಾಡೋದಕ್ಕೋಸ್ಕರ ಅಲ್ಲಿದ್ದ ಕಾಡು ನಾಯಿಗಳು ಅಟ್ಯಾಕ್ ಮಾಡ್ತವೆ. ಆ ಕಾಡು ಬೆಕ್ಕಿನ ಮರಿ ಎದುರುಕೊಂಡು ಅಲ್ಲಿದ್ದ ಮರವೊಂದನ್ನು ಏರಿ ಕುಳಿತುಬಿಡುತ್ತೆ. ಬೆಲ್ಲ ಕೆಳಗಡೆ ಇದ್ದು ಕಾಡು ನಾಯಿಗಳನ್ನು ಎದುರಿಸುತ್ತೆ. ಅಷ್ಟರಲ್ಲಿ 3 ಮನುಷ್ಯರು ಅಲ್ಲಿಗೆ ಬರ್ತಾರೆ ಮತ್ತು ಅಲ್ಲಿದ್ದ ಕಾಡು ನಾಯಿಗಳನ್ನು ಓಡಿಸ್ತಾರೆ. ಇನ್ನು ಕಾಡು ಬೆಕ್ಕಿನ ಮರಿ ಕೂಡ ಜನರನ್ನು ನೋಡಿದ್ರೆ ಎದುರ್ಕೊಳ್ಳುತ್ತೆ. ಹಾಗಾಗಿ ಅದು ಕಾಡಿನೊಳಕ್ಕೆ ಓಡೋಗ್ಬಿಡುತ್ತೆ. ಆದರೆ ಬೆಲ್ಲ ಊಟ ಮಾಡೋದಕ್ಕೋಸ್ಕರ ಆ ಮನುಷ್ಯರ ಜೊತೆನೇ ಉಳಿದುಕೊಳ್ಳುತ್ತೆ. ಆ ರಾತ್ರಿ ಆ 3ರಲ್ಲಿದ್ದವನೊಬ್ಬ ಬೆಲ್ಲ ಕೊರಳಿಗೆ ಹಾಕಿದ್ದ ಪಟ್ಟಿಯಲ್ಲಿ ಅದರ ಹೆಸರನ್ನು ಓದ್ತಾನೆ. ಆ ಪಟ್ಟಿಯಲ್ಲಿ ಲ್ಯೂಕಸ್ನ ಹೆಸರು ಮತ್ತು ಫೋನ್ ನಂಬರನ್ನು ಕೂಡ ಬರೆದಿರುತ್ತೆ. ಆ ವ್ಯಕ್ತಿ ತನ್ನ ಫೋನ್ನಿಂದ ಲ್ಯೂಕಸ್ಗೆ ಕಾಲ್ ಮಾಡ್ತಾನೆ. ಆದರೆ ಲ್ಯೂಕಸ್ನ ಫೋನ್ ಸ್ವಿಚ್ಡ್ ಆಫ್ ಇರುತ್ತೆ. ಆಗ ಆತನ ಫೋನ್ಗೆ ಲ್ಯೂಕಸ್ನ ರೆಕಾರ್ಡೆಡ್ ವಾಯ್ಸ್ ಬರುತ್ತೆ. ಅದನ್ನು ಕೇಳ್ತಾನೆ ಬೆಲ್ಲ ತುಂಬ ಬೊಗಳುತ್ತೆ. ಇತ್ತ ಅಲ್ಲಿದ್ದ ವ್ಯಕ್ತಿ ಕೂಡ ಲ್ಯೂಕಸ್ಗೆ ಮೆಸೇಜ್ ಒಂದನ್ನು ಹಾಕ್ತಾನೆ.
ಅಷ್ಟರಲ್ಲಿ ಅಲ್ಲಿಗೆ ಕಾಡಬೇಕು ಬರುತ್ತೆ ಮತ್ತು ಗರ್ಜಿಸುತ್ತೆ. ಆ ಗರ್ಜನೆಯನ್ನ ಕೇಳಿದಂತಹ ಆ ಮೂರು ವ್ಯಕ್ತಿಗಳು ಕೂಡ ತಮ್ಮ ಕಾರನ್ನ ಏರಿ ಅಲ್ಲಿಂದ ಹೊರಟು ಬಿಡ್ತಾರೆ. ಮತ್ತೆ ಆ ಕಾಡುಬೆಕ್ಕಿನ ಮರಿ ಮತ್ತು ಬೆಲ್ಲ ಜೊತೆಯಾಗಿ ಕಳೆಯತೊಡಗುತ್ತವೆ. ಅಷ್ಟರಲ್ಲಿ ಆ ಫಾರೆಸ್ಟ್ ಅಲ್ಲಿ ಹಿಮ ಬೀಳೋದಕ್ಕೆ ಶುರುವಾಗುತ್ತೆ. ಬೆಲ್ಲ ಮತ್ತು ಆ ಕಾಡುಬೆಕ್ಕಿನ ಮರಿ ಆ ಹಿಮದಲ್ಲಿ ತುಂಬಾ ಹೊತ್ತು ಆಟ ಆಡ್ತವೆ. ಒಂದಿನ ಬೆಲ್ಲಾಗೆ ನಾಯಿ ಬಗಳದು ಕೇಳಿಸುತ್ತೆ. ಅಲ್ಲಿಂದ ಓಡ್ತಾ ಹೋಗಿ ನೋಡುತ್ತೆ, ಅಲ್ಲಿ ಒಬ್ಬ ವ್ಯಕ್ತಿ ಹಾಗೂ ಒಂದು ನಾಯಿ ನಿಂತಿದೆ. ಬೆಲ್ಲನನ್ನ ನೋಡುತ್ತಲೇ ಆ ಡಾಗ್ ಓಡ್ತಾ ಇದ್ರ ಹತ್ರ ಬರುತ್ತೆ. ಅಷ್ಟರಲ್ಲಿ ಹಿಮಪಾತ ಶುರುವಾಗೋಗುತ್ತೆ ಮತ್ತು ಆ ನಾಯಿಯ ಓನರ್ ಅದರೊಳಗಡೆ ಸಮಾಧಿಯಾಗಿಬಿಡ್ತಾನೆ. ಆದರೆ ಬೆಲ್ಲ ಮತ್ತು ಆ ಬಂದಿದ್ದ ಡಾಗ್ ಗೊತ್ತಾಗುತ್ತೆ ಆ ವ್ಯಕ್ತಿ ಇಲ್ಲಿ ಸಮಾಧಿಯಾಗಿದ್ದಾನೆ ಅಂತ. ಬೆಲ್ಲ ಮತ್ತು ಆ ಡಾಗ್ ಎರಡೂ ಸೇರಿ ಆ ಬರ್ಫನ್ನ ಬಗೆಯತೊಡಗುತ್ತವೆ. ಅಲ್ಲಿಗೆ ಇನ್ನಿಬ್ಬರು ವ್ಯಕ್ತಿಗಳು ಕೂಡ ಬರ್ತಾರೆ. ಅವರೆಲ್ಲರೂ ಸೇರಿ ಆ ಬರ್ಫ್ನೊಳಗಿದ್ದ ವ್ಯಕ್ತಿಯನ್ನು ಹೊರಕ್ಕೆ ತೆಗೆದು ಅವನನ್ನು ಬಚಾವ್ ಮಾಡ್ತಾರೆ. ಆತನಿಗೆ ತುಂಬ ಗಾಯಗಳಾಗಿದ್ದು ಪ್ರಜ್ಞೆ ತಪ್ಪಿರ್ತಾನೆ. ಹಾಗಾಗಿ ಅಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಕೂಡ ಆ ಎರಡು ನಾಯಿಗಳು ಮತ್ತು ಆ ವ್ಯಕ್ತಿಯನ್ನು ತಂದು ಅವರ ಮನೆಗೆ ಬಿಡ್ತಾರೆ. ಬೆಲ್ಲಾಗೆ ಆ ಮನೆ ತುಂಬ ಹಿಡಿಸುತ್ತೆ, ಆದರೂ ಕೂಡ ತನ್ನ ಸ್ವಂತ ಮನೆಗೆ ವಾಪಸ್ ಆಗೋದಕ್ಕೆ ಯೋಚನೆ ಮಾಡ್ತಾ ಇರುತ್ತೆ. ಆನಂತರ ಆ ಇಬ್ಬರು ವ್ಯಕ್ತಿಗಳು ಆ ಎರಡು ನಾಯಿಗಳನ್ನು ಹಿಡಿದುಕೊಂಡು ಕಾಡಿಗೆ ಹೋಗ್ತಾರೆ. ಅಲ್ಲಿ ಬೆಲ್ಲ ಅವರಿಂದ ತಪ್ಪಿಸಿಕೊಂಡು ತನ್ನ ಪ್ರಯಾಣವನ್ನು ಮುಂದುವರಿಸತೊಡಗುತ್ತೆ. ಆ ಇಬ್ಬರು ವ್ಯಕ್ತಿಗಳು ಬೆಲ್ಲನನ್ನು ಕರೀತಾರೆ, ಆದರೆ ಅದು ಅಲ್ಲಿಂದ ಹೊರಡಲೇಬೇಕಾಗಿರುತ್ತೆ. ನಂತರ ಹೋಗ್ತಾ ಹೋಗ್ತಾ ಅದಕ್ಕೊಂದು ಸಿಟಿ ಕಾಣಿಸುತ್ತೆ, ಆದರೆ ಅಷ್ಟರಲ್ಲಿ ಅದಕ್ಕೆ ತುಂಬ ಹಸಿವಾಗ್ತಾ ಇರುತ್ತೆ. ಹಾಗಾಗಿ ಆ ಪಟ್ಟಣದೊಳಗಿನ ಸ್ಟೋರ್ನಿಂದ ಚಿಕನ್ ಪ್ಯಾಕೆಟನ್ನು ಎತ್ಕೊಂಡು ಓಡೋಗುತ್ತೆ ಮತ್ತು ತನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಭಿಕ್ಷುಕ ಬರ್ತಾನೆ. ಆತ ಬೆಲ್ಲನನ್ನು ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಬೆಲ್ಲನನ್ನು ಅಗ್ಗದಿಂದ ಕಟ್ಟಿಹಾಕಿ ತನ್ನ ಹತ್ರನೇ ಇಟ್ಕೊಳ್ತಾನೆ. ಬೆಲ್ಲನನ್ನು ನೋಡಿ ಒಂದಷ್ಟು ಜನ ಆ ಬೆಗ್ಗರಿಗೆ ಹೆಲ್ಪ್ ಮಾಡ್ತಾರೆ. ತನ್ನ ಆದಾಯ ಹೆಚ್ಚಾಗಿದ್ದನ್ನು ನೋಡಿ ಆ ಬೆಗ್ಗರ್ ಖುಷಿಯಾಗ್ತಾನೆ ಮತ್ತು ಬೆಲ್ಲನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಒಂದಿನ ಬೆಲ್ಲನನ್ನು ಕರೆದುಕೊಂಡು ಆ ಬೆಗ್ಗರ್ ನದಿ ಹತ್ರಕ್ಕೆ ಹೋಗ್ತಾನೆ. ಬೆಲ್ಲಗೆ ಕಟ್ಟಿ ಹಾಕಿರುವಂತಹ ಹಗ್ಗವನ್ನು ನೋಡ್ತಾನೆ, ಅದು ತುಂಬ ಕಡೆ ಕಟ್ಟಾಗಿರುತ್ತೆ. ಹಾಗಾಗಿ ಅದಕ್ಕೆ ಹೊಸದಾಗಿ ಒಂದು ಬೆಲ್ಟನ್ನು ಹಾಕ್ತಾನೆ ಮತ್ತು ಚೈನನ್ನು ಅಳವಡಿಸ್ತಾನೆ. ನಂತರ ಆ ಚೈನನ್ನು ತನ್ನ ಸೊಂಟಕ್ಕೆ ಕಟ್ಟಿಕೊಂಡು ಅಲ್ಲಿಯೇ ನಿದ್ದೆ ಮಾಡತೊಡಗ್ತಾನೆ. ಆದರೆ ದುರದೃಷ್ಟ ಏನು ಅಂದರೆ ಆತ ನಿದ್ದೆ ಮಾಡ್ತಾ ಮಾಡ್ತಾನೆ ಸತ್ತೋಗ್ಬಿಡ್ತಾನೆ. ಆತ ಚೈನನ್ನು ತನ್ನ ಸೊಂಟಕ್ಕೆ ಕಟ್ಟಿಕೊಂಡು ಸತ್ತೋಗಿರೋದ್ರಿಂದ ಬೆಲ್ಲ ಅವನಿಂದ ತಪ್ಪಿಸ್ಕೊಳ್ಳೋದಕ್ಕಾಗದೆ ಅಲ್ಲೇ ಇರುತ್ತೆ. ಹಾಗೆಯೇ ಸುಮಾರು ದಿನಗಳು ಕೂಡ ಕಳೆದು ಹೋಗ್ತವೆ. ಹಸುವಿನಿಂದ ಕಂಗಾಲಾದಂತಹ ಅದು ಪಕ್ಕದಲ್ಲೇ ಇದ್ದಂತಹ ನದಿಯಲ್ಲಿ ನೀರನ್ನು ಕುಡಿಯೋದಕ್ಕೆ ನೋಡುತ್ತೆ, ಆದರೆ ಅದರಿಂದ ಆಗೋದಿಲ್ಲ. ಹಾಗಾಗಿ ಹಸುವಿನಿಂದಲೇ ನರಳುತ್ತಾ ಅದಲ್ಲೇ ಮಲಗಿಬಿಡುತ್ತೆ. ಹಾಗೊಂದು ದಿನ ಇಬ್ಬರು ಹುಡುಗರು ಸೈಕಲ್ಗಳಲ್ಲಿ ಆ ನದಿ ಹತ್ತಿರಕ್ಕೆ ಬರ್ತಾರೆ. ಅಲ್ಲಿ ಅವರು ಬೆಲ್ಲನನ್ನು ನೋಡ್ತಾರೆ, ಅದನ್ನು ಚೈನಿಂದ ಕಟ್ಟಿ ಹಾಕ್ಕೊಂಡಿರೋದು ತಿಳಿಯುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಆ ಬೈಕರ್ ಸತ್ತೋಗಿರ್ತಾನೆ. ನಂತರ ಆ ಇಬ್ಬರು ಹುಡುಗರು ಬೆಲ್ಲಗೆ ಹಾಕಲಾಗಿದ್ದ ಬೆಲ್ಟನ್ನು ಓಪನ್ ಮಾಡ್ತಾರೆ. ಚೈನನ್ನು ಓಪನ್ ಮಾಡುತ್ತಲೇ ಬೆಲ್ಲ ನೀರಿಗಿಳಿಯುತ್ತೆ. ಆ ನದಿಯಲ್ಲಿ ತುಂಬ ನೀರನ್ನು ಕುಡಿಯುತ್ತೆ, ಯಾಕಂದರೆ ಸುಮಾರು ದಿನಗಳಿಂದ ಅದು ಊಟ ಕೂಡ ಮಾಡಿರೋದಿಲ್ಲ. ಫಸ್ಟ್ ಟೈಮ್ ಬೆಲ್ಲಗೆ ನೀರಿಗೂ ಕೂಡ ರುಚಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಅದಾದ ನಂತರ ಬೆಲ್ಲ ತನ್ನ ಮುಂದಿನ ಪ್ರಯಾಣವನ್ನು ಮುಂದುವರಿಸ್ತಾ ಹೋಗುತ್ತೆ. ಹೀಗೆ ಹೋಗ್ತಾ ಹೋಗ್ತಾ ಬೆಲ್ಲಗನ್ಸತೊಡಗುತ್ತೆ, ನಾನು ಕೈಗೊಂಡಿರುವಂತಹ ಈ ಜರ್ನಿ ತುಂಬ ಸುಲಭವಾಗಿಲ್ಲ ಅಂತ. ಆದರೆ ಅದಕ್ಕೆ ಇನ್ನೂ ಕೂಡ ಇಷ್ಟು ದೂರ ಹೋಗಬೇಕು ಏನು ಅಂತ ಐಡಿಯಾನೇ ಇಲ್ಲ. ಆದರೂ ಕೂಡ ಅದು ತನ್ನ ಪ್ರಯಾಣವನ್ನು ಮುಂದುವರಿಸ್ತಲೇ ಹೋಗುತ್ತೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದು ದಿನ ಅದರ ಹಿಂದೆ ಕಾಡು ನಾಯಿಗಳ ಹಿಂಡೊಂದು ಅಟ್ಯಾಕ್ ಮಾಡಲು ಒಳಿಸ್ಕೊಂಡು ಬರ್ತವೆ. ಅವೆಲ್ಲವೂ ಕೂಡ ಬೆಲ್ಲನನ್ನು ಕವರ್ ಮಾಡ್ತವೆ. ಇನ್ನೇನು ಬೆಲ್ಲನನ್ನು ಅಟ್ಯಾಕ್ ಮಾಡಬೇಕು, ಅಷ್ಟರಲ್ಲಿ ದೊಡ್ಡದಾದ ಕಾಡು ಬೇಕೊಂದು ಕಾಣಿಸುತ್ತೆ. ಈ ಹಿಂದೆ ಬೆಲ್ಲ ಕಾಪಾಡಿದಂತಹ ಮತ್ತು ಜೊತೆಗಿದ್ದಂತಹ ಕಾಡು ಬೆಕ್ಕೆ ಅದಾಗಿರುತ್ತೆ. ಆದರೆ ಈಗ ಅದು ಹುಲಿ ಥರ ಬೆಳೆದಿರುತ್ತೆ ಮತ್ತು ಬಲಶಾಲಿ ಕೂಡ ಆಗಿರುತ್ತೆ. ಆ ಕಾಡು ಬೆಕ್ಕು ಅಲ್ಲಿದ್ದ ಬೇಟೆ ನಾಯಿಗಳ ಮೇಲೆ ಅಟ್ಯಾಕ್ ಮಾಡಿ ಅವುಗಳನ್ನು ಕುಂದಾಕುತ್ತೆ, ಒಂದಷ್ಟನ್ನು ಅಲ್ಲಿಂದ ಓಡಿಸುತ್ತೆ. ಅದಾದ ನಂತರ ಕಾಡು ಬೆಕ್ಕು ಮತ್ತು ಬೆಲ್ಲ ತುಂಬ ಮುದ್ದಾಡ್ತವೆ. ಆ ಕಾಡು ಬೆಕ್ಕು ಬೆಲ್ಲನನ್ನು ಕಳೆದುಕೊಂಡು ನಡೀತಾ ಹೋಗುತ್ತೆ. ನಂತರ ಅದು ಡೆನವರ್ ಸಿಟಿ ಅಂಚಿನವರೆಗೂ ಕೂಡ ಬೆಲ್ಲಗೆ ಸಾಥ್ ಕೊಡುತ್ತೆ. ನಂತರ ಇಬ್ಬರು ಕೂಡ ತುಂಬ ಆತ್ಮೀಯವಾಗ್ತಾರೆ, ನಂತರ ಬೇರ್ಪಡ್ತಾರೆ. ತುಂಬ ಸಮಯದ ನಂತರ ಬೆಲ್ಲ ಡೆನ್ವರ್ ಪಟ್ಟಣವನ್ನು ಸೇರ್ಕೊಳ್ಳುತ್ತೆ. ಲ್ಯೂಕಸ್ನ ಮನೆಯನ್ನು ನೋಡೋದಕ್ಕೆ ತಲುಪಿಸುತ್ತೆ. ಆದರೆ ಆ ಹೆದ್ದಾರಿಯಲ್ಲಿ ತುಂಬ ಗಾಡಿಗಳು ಓಡಾಡ್ತಾ ಇರ್ತವೆ, ಅದು ಈ ಕಡೆಯಿಂದ ಆ ಕಡೆ ಪಾಸ್ ಆಗೋದಕ್ಕೆ ತುಂಬ ಪ್ರಯತ್ನ ಪಡುತ್ತೆ. ಅದಕ್ಕೆ ಒಂದು ಕಾರು ಡಿಕ್ಕಿಯಾಗುತ್ತೆ ಕೂಡ, ಹೀಗಾಗಿ ಅದರ ಒಂದು ಕಾಲು ಮುರಿದೋಗುತ್ತೆ. ಆದರೂ ಕೂಡ ಅದು ತನ್ನ ಗಮ್ಯವನ್ನು ಸೇರೋದನ್ನು ಬಿಡೋದಿಲ್ಲ, ಕುಂಟುತ್ತಲೇ ರಸ್ತೆಗಳಲ್ಲಿ ಓಡ್ತಾ ಹೋಗುತ್ತೆ. ನಂತರ ಅದು ಲ್ಯೂಕಸ್ನ ಮನೆಯನ್ನು ತಲುಪುತ್ತೆ. ಆ ಮನೆಯೊಳಗೆಲ್ಲ ಓಡಾಡುತ್ತೆ, ಆದರೆ ಆ ಮನೆಯಲ್ಲಿ ಲ್ಯೂಕಸ್ ಇರೋದಿಲ್ಲ. ಅದಾಗಲೇ ಅವರು ಆ ಮನೆಯನ್ನು ಖಾಲಿ ಮಾಡಿ ಹೋಗಿಬಿಟ್ಟಿರ್ತಾರೆ. ಮತ್ತೆ ಬೇಲ ಚಿಂತೆಗೀಡಾಗುತ್ತೆ, ಏನು ಮಾಡೋದು ಅಂತ ಯೋಚನೆ ಮಾಡತೊಡಗುತ್ತೆ. ಆದರೆ ಆ ಮನೆಯಲ್ಲಿದ್ದ ಮಹಿಳೆ ಅನಿಮಲ್ ಕಂಟ್ರೋಲ್ಗೆ ಕಾಲ್ ಮಾಡಿ ತನ್ನ ಮನೆಯೊಳಕ್ಕೆ ಪಿಟ್ಬುಲ್ ನಾಯಿಯೊಂದು ಬಂದಿರೋದಾಗಿ ತಿಳಿಸ್ತಾಳೆ. ಆದರೆ ಬೆಲ್ಲ ಇನ್ನೂ ಮುಂದೆ ನಡೆಯೋದಕ್ಕಾಗದೆ ಆ ಮನೆಯಲ್ಲಿ ನಿದ್ದೆ ಮಾಡುತ್ತೆ. ಅಷ್ಟರಲ್ಲಿ ಆ ಬೆಲ್ಲನನ್ನು ಸಣ್ಣ ವಯಸ್ಸಿನಲ್ಲಿ ಸಾಕಿ ಬೆಳೆಸಿದ್ದಂತಹ ತಾಯಿ ಬೆಕ್ಕೊಂದು ಬರುತ್ತೆ ಮತ್ತು ಬೆಲ್ಲನನ್ನು ನೋಡಿ ಮುದ್ದಾಡುತ್ತೆ. ಅಷ್ಟರಲ್ಲಿ ಅನಿಮಲ್ ಕಂಟ್ರೋಲ್ ಆಫೀಸರ್ ಜಾಕ್ ಕೂಡ ಅಲ್ಲಿಗೆ ಬರ್ತಾನೆ. ಬೆಲ್ಲ ಅವನನ್ನು ನೋಡುತ್ತಲೇ ಅಲ್ಲಿಂದ ತಪ್ಪಿಸ್ಕೊಂಡು ಓಡುತ್ತೆ. ಓಡ್ತಾ ಓಡ್ತಾ
ಲ್ಯೂಕಸ್ ನ ಹಾಸ್ಪಿಟಲ್ ನೊಳಕ್ಕೆ ಎಂಟ್ರಿ ಆಗುತ್ತೆ. ಹಾಸ್ಪಿಟಲ್ ನೆಲ್ಲ ಲ್ಯೂಕಸ್ ನನ್ನ ಹುಡುಕತೊಡಗುತ್ತೆ, ಆದ್ರೆ ಲ್ಯೂಕಸ್ ಅಲ್ಲಿ ಕಾಣಿಸೋದಿಲ್ಲ. ಆದ್ರೆ ಲ್ಯೂಕಸ್ ನ ಫ್ರೆಂಡ್ಸ್ ಬೆಲ್ಲನನ್ನ ನೋಡ್ತಾರೆ, ಅದನ್ನ ಗುರುತಿಡಿದು ಅದನ್ನ ಮುದ್ದಾಡ್ತಾರೆ. ಆಗ ಲ್ಯೂಕಸ್ ದೂರದಿಂದ ನೋಡ್ತಾನೆ, ಅವನು ಗೊತ್ತಾಗುತ್ತೆ ಬೆಲ್ಲ ವಾಪಸ್ ಬಂದಿದೆ ಅಂತ. ಬೆಲ್ಲ ಕೂಡ ಲ್ಯೂಕಸ್ ನನ್ನ ನೋಡುತ್ತೆ, ಅದಕ್ಕೆ ಹೇಳಕ್ಕಾಗದಷ್ಟು ಖುಷಿ ಆಗುತ್ತೆ. ಓಡ್ತಾ ಓಡ್ತಾ ಲ್ಯೂಕಸ್ ಹತ್ರ ಹೋಗುತ್ತೆ, ಲ್ಯೂಕಸ್ ಅನ್ನ ತಬ್ಬಿಕೊಳ್ಳುತ್ತೆ. ಅಷ್ಟರಲ್ಲಿ ಅನಿಮಲ್ ಕಂಟ್ರೋಲ್ ಆಫೀಸರ್ ಜಾಕ್ ಬರ್ತಾನೆ ಮತ್ತು ಆತ ಬೆಲ್ಲನನ್ನ ಇಲ್ಲಿಂದ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಲ್ಯೂಕಸ್ ಮತ್ತು ಆತನ ಸ್ನೇಹಿತರೆಲ್ಲರೂ ಕೂಡ ಅದನ್ನು ವಿರೋಧಿಸ್ತಾರೆ. ಅಷ್ಟರಲ್ಲಿ ಸೀನಿಯರ್ ಪೊಲೀಸ್ ಆಫೀಸರ್ ಕೂಡ ಅಲ್ಲಿಗೆ ಬರ್ತಾರೆ ಮತ್ತು ಆತ ಹೇಳ್ತಾನೆ ಫಿಟ್ಬಾಲ್ ತಳಿ ಆಗಿದ್ದು ಇದನ್ನ ಡೆನ್ವರ್ನಲ್ಲಿ ಸಾಕುವಂತಿಲ್ಲ ಅಂತ ಹೇಳ್ತಾನೆ. ಆಗ ಲ್ಯೂಕಸ್ ಹೇಳ್ತಾನೆ ಈ ಹಾಸ್ಪಿಟಲ್ ಡೆನ್ವರ್ನ ಲಿಮಿಟ್ಸ್ಗೆ ಬರೋದಿಲ್ಲ ಅಂತಾನೆ. ಇಲ್ಲೇನಿದ್ರು ಸೆಂಟ್ರಲ್ ಗೌರ್ಮೆಂಟ್ನ ರೂಲ್ಸ್ ಅಪ್ಲೈ ಆಗುತ್ತೆ, ಹಾಗಾಗಿ ನೀವು ಬೆಲ್ಲನನ್ನು ಇಟ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ವಾದಿಸ್ತಾನೆ. ಆಗ ಸೀನಿಯರ್ ಆಫೀಸರ್ ಸರಿ ಅಂದ್ಕೊಂಡು ಅಲ್ಲಿಂದ ಹೊರಡೋದಕ್ಕೆ ಹೇಳ್ತಾನೆ. ಆದರೆ ಜಾಕ್ ಲ್ಯೂಕಸ್ಗೆ ಹೇಳ್ತಾನೆ ನಾನು ಈ ನಾಯಿಯನ್ನು ಯಾವುದಾದ್ರೂ ರಸ್ತೆಗಳಲ್ಲಿ ನೋಡಿದ್ರೆ ಅದನ್ನು ನಾನು ಬಂಧಿಸ್ತೀನಿ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಸೀನಿಯರ್ ಆಫೀಸರ್ ಜಾಕ್ ಹೇಳ್ತಾನೆ ನಿನ್ನ ಮೇಲೆ ಈಗಾಗಲೇ ತುಂಬ ಕಂಪ್ಲೇಂಟ್ಸ್ ಇದೆ, ಹಾಗಾಗಿ ನೀನು ಫೀಲ್ಡಲ್ಲಿ ಡ್ಯೂಟಿ ಮಾಡೋದನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹೀಗಾಗಿ ಎಲ್ಲರೂ ಕೂಡ ಖುಷಿ ಆಗ್ತಾರೆ. ಅದಾದ ನಂತರ ಲ್ಯೂಕಸ್ ಬೆಲ್ಲನನ್ನು ತನ್ನ ಹೊಸ ಮನೆಗೆ ಕರ್ಕೊಂಡು ಬರ್ತಾನೆ. ಆ ಮನೆಯಲ್ಲಿ ಫಿಟ್ಬಾಲನ್ನು ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಇದೆ. ಬೆಲ್ಲ ಕೂಡ ತನ್ನ ಮನೆಗೆ ವಾಪಸ್ ಹಿಂದಿರುಗಿದ್ದಕ್ಕಾಗಿ ಮತ್ತು ಲ್ಯೂಕಸ್ನ ಜೊತೆ ಇರೋದಕ್ಕಾಗಿ ತುಂಬ ಖುಷಿಯಾಗಿರುತ್ತೆ.